ಹಾಯ್, ವೆಲ್ಕಮ್ ಟು ಶೋಭಾ ಅಡುಗೆ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ವೈಟ್ ಸಾಸ್ ಮ್ಯಾಕರೋನಿ. ಬೇಗ ಹಾಗೂ ಟೇಸ್ಟಿಯಾಗಿ ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ಬೇಕಾದಂಥ ಪದಾರ್ಥಗಳು, ಫಸ್ಟ್ ಬಾಣಲಿ ಇಟ್ಕೊಳ್ಳೋಣ, ಅದರಲ್ಲಿ ನೀರು, ಅರ್ಧ ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಕುದಿಬೇಕು ನೀರು. ಇವಾಗ ಮ್ಯಾಕರೋನಿ ಹಾಕ್ಕೊಳ್ಳೋಣ. ಇಲ್ಲಿ 250 ಗ್ರಾಮ್ಸ್ ನಾನು ತೊಗೊಂಡಿದ್ದೀನಿ. ಚೆನ್ನಾಗಿ ಒಂದು ಕುದಿ ಬರೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಇಷ್ಟು ನೀವು ಕಟ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ರೀತಿ. ಇವಾಗ ಇದನ್ನು ನಾವು ಸ್ಟ್ರೈನ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿರೋದು, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರು, ಒಂದು 3 ಮೆಣಸಿನಕಾಯಿ ಕಟ್ ಮಾಡಿಟ್ಕೊಂಡಿರೋದು ಹುರ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಒಂದು ಬಾಣಲಿಯಲ್ಲಿ ಬಟರ್ ಹಾಕ್ಕೊಳ್ಳೋಣ. ಅದು ಮೆಲ್ಟ್ ಆದಮೇಲೆ ಒಂದು 2 ಸ್ಪೂನಷ್ಟು ಮೈದಾ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ 200 ml ನಾನು ಇಲ್ಲಿ ಹಾಲು ಹಾಕ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಚೆನ್ನಾಗಿ ತಳ ಸೀದೋಗ್ಬಾರ್ದು. ಇವಾಗ ಒಂದು 1/2 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು. 1/4 ಸ್ಪೂನಷ್ಟು ಪೆಪ್ಪರ್, ಇವಾಗ ಹುರ್ಕೊಂಡಿರೋ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಈ ಸಾಸಿ ಮೇಯ್ನು. ಇವಾಗ ನಾವು ಬೇಯಿಸ್ಕೊಂಡಿರೋ ಮ್ಯಾಕರೋನಿನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಚೀಸ್ನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಒಂದು 2 ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ. ನೋಡಿ, ನಮ್ಮ ವೈಟ್ ಸಾಸ್ ಮ್ಯಾಕರೋನಿ ರೆಡಿ ಆಗಿದೆ. ಈಗ ಇದನ್ನು ಬೌಲ್ಗೆ ಹಾಕಿ ನಿಮ್ಮನ್ನು ತೋರಿಸ್ತೀನಿ. ನನ್ನ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಬೇರೆ ರೆಸಿಪಿ ಜೊತೆ.